ಹಾಯ್, ಎಲ್ರಿಗೂ ನಮಸ್ಕಾರ. ಎಂಬೆರ್ ವಾಸ್ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಚಾನಲ್ಗೆ ಸ್ವಾಗತ. ಇದೇನಿದು, ಹೊರಗಡೆ ಮಳೆ ಆಗ್ತಿದೆ, ಒಳಗಡೆ ಕೂಡ ಈ ರೀತಿ ರೇನ್ಕೋಟ್ ಹಾಕೊಂಡು ಕುಳ್ತಿದ್ದಾನಲ್ಲ ಅಂತ ಅನ್ಕೊಳ್ತಿದ್ದೀರಾ? ಹಾಗೇನಿಲ್ಲ, ನಾನಿವತ್ತು ಗಾಳಿಬಾಟ 2 ಚಿತ್ರದ ನೀನು ಬಗೆಹರಿದ ಹಾಡು ಅನ್ನುವಂಥ ಸಾಂಗ್ನ ಹಾಡೋಕೆ ಹೊರಟಿದ್ದೀನಿ. ಸೊ ಆ ಸಾಂಗ್ ಅಲ್ಲಿ ಪವನ್ ಕುಮಾರ್ ಅವರು ಶರ್ಮಿಳಾ ಮಾಂಡ್ರೆ ಅವ್ರ ಮನೆಗೆ ಒಂದು ಗ್ರಾಮೋಫೋನ್ ನ ಹಿಡ್ಕೊಂಡು ಈ ರೀತಿ ಒಂದು ರೇನ್ಕೋಟ್ ಅಲ್ಲಿ ಮಳೆಯಲ್ಲಿ ತೋರಿಸ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಇದೇ ಗೆಟಪ್ ಇರಲಿ, ಸ್ವಲ್ಪ ಗೆಟಪ್ ಕೂಡ ಚೇಂಜ್ ಆಗುತ್ತೆ ಅಂತ ಈ ರೇನ್ಕೋಟ್ ನ ಹಾಕೊಂಡು ಹಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಈ ನಾನು ಬಗೆಹರಿದ ಹಾಡು ಸಾಂಗ್ ನ ಬರೆದಿರೋರು ಜಯಂತ್ ಕಾಕಿನಿ ಅವರು, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಅರ್ಜುನ್ ಜನ ಅವ್ರ ಸಂಗೀತ ಇದೆ, ಅದು ಕೂಡ ತುಂಬಾ ಚೆನ್ನಾಗಿರೋ ಮ್ಯೂಸಿಕ್ ನ ಬೀಟ್ ಕೂಡ ಚೆನ್ನಾಗಿದೆ. ಆಮೇಲೆ ನಿಹಾಲ್ ಅನ್ನೋರು ಇದನ್ನ ಒರಿಜಿನಲ್ ಸಾಂಗ್ ನ ಹಾಡಿದ್ದಾರೆ. ಸೊ ಈಗ ನಾನು ಇದನ್ನ ಹಾಡಕ್ ಹೊರಟಿದ್ದೀನಿ, ಬನ್ನಿ ಶುರು ಮಾಡೋಣ. ನೀನು ಬಗೆಹರಿಯದ ಹಾಡು, ನೋಡು ಹದಿಹರಿಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ, ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ. ಲೇ ನೀನು ಬಗೆಹರಿಯದ ಹಾಡು, ನೋಡು ಹದಿಹರಿಯದ ಪಾಡು. ನನಗಷ್ಟೆ ನೀನು ಕೊಡುವಾಗ ಪಾಠ, ಹೃದಯಾನೆ ನಿನ್ನ ಗುರುದಕ್ಷಿಣೆ. ತುಟಿ ಕಚ್ಚಿಯಾಹ ಬರೆವಾಗ ನೀನು, ನನಗಂತು ಬೇಕು ಹಿತರಕ್ಷಣೆ. ಕನಸಂತೂ ಈಗ ಚಿರಪರಿಚಿತ ಊರು, ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು. ದಯಪಾಲಿಸು ತುಸು ಕಾಳಜಿ ಇನ್ನೇನಿಲ್ಲ. ಲೇ ನೀನು ಬಗೆಹರಿಯದ ಹಾಡು, ನೋಡು ಹದಿಹರಿಯದ ಪಾಡು. ಏಕಾಂಗಿಯಾದ ನಿನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ, ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಸಿ ಮಾಡೋ ಸಿಹಿ ಅಂಗಡಿ. ಜೊತೆ ಸೇರಿಸಿ ಹೆಸರ ಬರೆದಳಿಸುವ ಗೀಳು, ಮುಖ ಮರೆಸುವ ಹೆರಳ ಬದಿ ಸರಿಸಲೆ ಹೇಳು. ಪಟ್ಟೇತರ ಚಟುವಟಿಕೆಯು ಇನ್ನೇನಿಲ್ಲ. ಲೇ ನೀನು ಬಗೆಹರಿಯದ ಹಾಡು, ನೋಡು ಹದಿಹರಿಯದ ಪಾಡು. ಈ ಹಾಡನ್ನ ಪೂರ್ತಿಯಾಗಿ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ಖಂಡಿತವಾಗ್ಲೂ ತಿಳಿಸಿ. ಆಮೇಲೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.